ಇಂಡಿಯಾ ಮೈತ್ರಿಯಲ್ಲಿರುವ ಎಲ್ಲಾ ರಾಜಕೀಯ ಪಕ್ಷಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಪಕ್ಷಗಳಿಗೆ ಹಿನ್ನಡೆ ಆಗುತ್ತೆ ಮತ್ತು ಪ್ರಾದೇಶಿಕ ಪಕ್ಷಗಳ ಮೇಲಾಟದಲ್ಲಿ ಕಾಂಗ್ರೆಸ್ ಪಕ್ಷವು ಬೇಡಿಕೆ ಆಗುತ್ತೆ ಅಂತೇಳಿ ಘೋಷಣೆ ಮಾಡ್ತಾ ಇದೆ. ಭಾರತದ ಪೂರ್ವ ಭಾಗದಿಂದ ಪಶ್ಚಿಮ ಭಾಗಕ್ಕೆ ಹೊರಟಿರುವ ರಾಹುಲ್ ಗಾಂಧಿ ಅವರ ನ್ಯಾಯಯಾತ್ರೆಯು ಆರಂಭದಲ್ಲೇ ಹಿಂಸಾರೂಪವನ್ನು ಪಡೆದಿದೆ, ಆರಂಭದಲ್ಲೇ ಹಿಂಸೆಯನ್ನ ಕಂಡಿದೆ. ಹೀಗಾಗಿ ಈ ಯಾತ್ರೆ, ಈ ಹಿಂದಿನ ದಕ್ಷಿಣದಿಂದ ಉತ್ತರಕ್ಕೆ ಹೋದಂತಹ ರಾಹುಲ್ ಗಾಂಧಿ ಯಾತ್ರೆ ವಿಫಲವಾಗುತ್ತೆ, ಈ ಯಾತ್ರೆಯು ಕೂಡ ವಿಫಲವಾಗುತ್ತೆ, ಬಹಳ ದೊಡ್ಡ ಹಿನ್ನಡೆಯಾಗುತ್ತೆ. ಹೀಗಾಗಿ ಇದೊಂದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ನ ರಾಜಕೀಯ ಪ್ರವಾಸ ಯಾತ್ರೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಆರಂಭ ಮಾಡ್ತೀನಿ ಅಂತೇಳಿ ಬೇಡಿಕೆಗಳನ್ನು ಕೂಡ ನಾನು ಇಲ್ಲಿ ಮಂಡಿಸಿದ್ದೀನಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಸಕ್ತ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ವೆಂಕಟರಾವ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಅಂಬೇಡ್ಕರ್ ಏನು ಮೋಸ ಮಾಡಿದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೆಂಗ್ ತಿಳಿದ್ರೆ ಇಂಥ ಪಕ್ಷಕ್ಕೆ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನೇ ಮರೆಮಾಚಿದ ಪಕ್ಷ ಈ ದೇಶದ ಮಂಡಿಗೆ ಅಪ್ರಸ್ತುತ ಆಗಬೇಕು ಅನ್ನೋದು ಬಹಳ ಸ್ಪಷ್ಟ ನಿರ್ಧಾರ. ಹೀಗಾಗಿ ಇವತ್ತಿನ ವಿದ್ಯಮಾನಗಳಲ್ಲಿ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿನಲ್ಲೇ ಬಹಳ ದೊಡ್ಡ ಹೆಸರು ಮಾಡಿ ಅಭಿವೃದ್ಧಿಯ ಅಧಿಕಾರ ಅಂತೇಳಿ ಇವತ್ತು ಘೋಷಣೆ ಆಗ್ತಾ ಇದೆ ಅಂತ ಅವರನ್ನ ಮತ್ತಷ್ಟು ಬಲಯುತವಾಗಿ ಬೆಳೆಸೋದಕ್ಕೆ, ದೇಶದ ಅಭಿವೃದ್ಧಿಯನ್ನ ಮತ್ತಷ್ಟು ಹೆಚ್ಚಿಸೋದಕ್ಕಾಗಿ ನಾವು ಎನ್ಡಿಎ ಜೊತೆ ಕರ್ನಾಟಕದಲ್ಲೂ ಕೂಡ ಕೈ ಜೋಡಿಸತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಕರ್ನಾಟಕ ಬಹಳ ಮಹತ್ವವಾದಂತ ತೀರ್ಮಾನ ತಗೊಂಡಿದೆ. ಕರ್ನಾಟಕದಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ನಿರ್ಧಾರ, ಆ ನಿರ್ಧಾರವನ್ನು ನಾವು ಬೆಂಬಲಿಸ್ತಾ ಇದ್ದೀವಿ ಮತ್ತು ಸ್ವಾಗತಿಸ್ತಾ ಇದ್ದೀವಿ, ಜೊತೆಗೆ ಅಭಿನಂದಿಸ್ತಾ ಇದ್ದೀವಿ. ಯಾಕಂದ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕೈ ಸುಟ್ಕೊಂಡು ಎನ್ಡಿಎ ಜೊತೆ ಕೈ ಜೋಡಿಸಿ ಇವತ್ತು ಅವ್ರ ಪಕ್ಷನೂ ಬೆಳೀತದೆ, ರಿಪಬ್ಲಿಕನ್ ಪಾರ್ಟಿನೂ ಬೆಳೀತದೆ. 28 ಲೋಕಸಭಾ ಕ್ಷೇತ್ರಗಳು ಗೆಲ್ಲತಕ್ಕಂತ ಸಾಧ್ಯತೆ ಇದೆ ಅಂತೇಳಿ ಕುಮಾರಸ್ವಾಮಿ ಮತ್ತು ದೇವೇಗೌಡ ಈ ಮೈತ್ರಿಗೆ ನಾವು ಅಭಿನಂದಿಸಿವಿ. ಈ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ನ ಕಾಂಗ್ರೆಸ್ ಹರ್ಕೊಂಡಿತ್ತು, ಅದೇ ಜಗದೀಶ್ ಶೆಟ್ಟರ್ ಇವತ್ತು ತೀರ್ಮಾನ ಮಾಡಿ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ಅವರ ಇಂತಹ ಒಂದು ಮಹತ್ವವಾದಂತ ತೀರ್ಮಾನಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವರನ್ನು ನಾವು ಅಭಿನಂದಿಸಿವಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಹೀಗಾಗಿ ಎನ್ಡಿಎ ಭಾಗವಾಗಿರ್ತಕ್ಕಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಹಾಗೇನೆ ಎನ್ಡಿಎ ಭಾಗವಾಗಿರ್ತಕ್ಕಂತ ಜೆಡಿಎಸ್ ಬಿಜೆಪಿ ಜೊತೆ ಕೈ ತೋರಿಸುವಾಗ ನಾವು ಕೋಲಾರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ನಾವೇನಾದರೂ ಸ್ಪರ್ಧೆ ಮಾಡಿದ್ರೆ ಕೋಲಾರ ಕ್ಷೇತ್ರದಲ್ಲಿ ನಾವು ಎಂಪಿ ಆಗೋದಕ್ಕೆ ನಮಗೆ ತಾಕತ್ತು ಇದೆ ಮತ್ತು ಗೆಲ್ಲೋದಕ್ಕೆ ಎಲ್ಲ ಸಾಧ್ಯತೆಗಳಿವೆ ಅಂತೇಳಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೀವಿ. ಈ ಹಿಂದಿನ ಯಾವ ಎಂಪಿ ಕೂಡ ಮಾಡದೆ ಇರತಕ್ಕಂತ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿವತ್ತು ಈ ತೀರ್ಮಾನವನ್ನ ತಗೊಂಡಿದ್ದೀವಿ. ಮತ್ತೊಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಇವತ್ತು ದೇಶದಲ್ಲಿ ನಡೆದಿದೆ. 9ನೇ ಸಲ ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಯಲ್ಲಿದ್ದಂತ ಅವರು ಈಗ ಎನ್ಡಿಎ ಮೈತ್ರಿ ಬಂದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಲ್ಲಿನ ನಿತೀಶ್ ಕುಮಾರ್ ಅವರಿಗೆ